ವೀಕ್ಷಕರೇ ಒಂದು ಕ್ವಿಕ್ ಮಾಹಿತಿ ಶರತ್ ಎಸ್ ಅವರು ಸ್ಟಾಕ್ ಮಾರ್ಕೆಟ್ ಮನಿ ಸೀಕ್ರೆಟ್ಸ್ ಅನ್ನೋ ಪುಸ್ತಕ ಬರೆದಿದ್ದಾರೆ ಅದನ್ನ ಖರೀದಿಸೋಕೆ ಡಿಸ್ಕ್ರಿಪ್ಷನ್ನಲ್ಲಿರೋ ಲಿಂಕ್ ಅಥವಾ ಫೋನ್ ನಂಬರ್ ಬಳಸಿ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿಸ್ತಾರ ನ್ಯೂಸ್ ನಾನು ಶ್ವೇತಾ ಕರ್ನಾಟಕ ಸೇರಿದಂತೆ ದೇಶದ ನಾನಾ ರಾಜ್ಯಗಳಲ್ಲಿ ಅಂದ್ರೆ ಓಲ್ಡ್ ಪೆನ್ಷನ್ ಸ್ಕೀಮನ್ನು ಮತ್ತೆ ಜಾರಿಗೊಳಿಸಬೇಕು ಅಂತ ಹಲವು ಸರ್ಕಾರಿ ನೌಕರ ಸಂಘಟನೆಗಳು ಮತ್ತೆ ಒತ್ತಾಯವನ್ನು ಮಾಡ್ತಾ ಇದೆ ಅಂದ್ರೆ ಏನಿದು ಓಪಿಎಸ್ ಪಿ ಎಸ್ ಓಪಿಎಸ್ ಇಂದ ಮತ್ತೆ ಸರ್ಕಾರಿ ನೌಕರರಿಗೆ ಹೇಗೆಲ್ಲ ಲಾಭ ಆಗತ್ತೆ ಎನ್ ಪಿ ಎಸ್ ನಿಂದ ಅವರಿಗೆ ನಷ್ಟ ಏನ್ ಆಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ನ್ಯೂಸ್ ಅಸಿಸ್ಟೆಂಟ್ ಎಡಿಟರ್ ಕೇಶವ್ ಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ವೆಲ್ಕಮ್ ಟು ದಿ ಶೋ ನಮಸ್ತೆ ಸರ್ ಮೊದಲಿಗೆ ಈ ಓಪಿಎಸ್ ಓಲ್ಡ್ ಪೆನ್ಷನ್ ಸ್ಕೀಮ್ ಅಂದ್ರೆ ಏನು ಇದರಿಂದ ಆಗುವ ಲಾಭಗಳು ಅಥವಾ ಈ ಸರ್ಕಾರಿ ನೌಕರರಿಗೆ ಇದರಿಂದ ಅಡ್ವಾಂಟೇಜ್ ಏನು ಅಂತ ಖಂಡಿತ ವಿವಾದ ಇತ್ತೀಚಿನ ವರ್ಷಗಳಲ್ಲಿ ಬಹಳ ರಾಜಾರೋಷವಾಗಿ ಬಹಳ ತೀವ್ರ ಸ್ವಾದಂಥ ಒಂದು ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಹಾಗೂ ಇದಕ್ಕೆ ಒಂದು ರಾಜಕೀಯವಾದ ಒಂದು ಲೇಪನ ಕೂಡ ಕಂಡು ಬರ್ತಾ ಇದೆ ಇದು ಚುನಾವಣಾ ವಿಷಯವಾಗಿ ಕೂಡ ಪರಿವರ್ತನೆ ಆಗಿದೆ ಕರ್ನಾಟಕ ಸೇರಿದಂತೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಇತ್ತು ಕಳೆದ ಮೂರು ನಾಲ್ಕು ವರ್ಷಗಳಿಂದ ಇದು ಬಹಳ ತೀವ್ರ ಸ್ವರೂಪದ ಒಂದು ಚರ್ಚೆಯೊಂದಿಗೆ ಕಾರಣ ಆಗಿದೆ ಹಾಗೂ ಜನ ಬೀದಿಗಿಳಿದಿದ್ದಾರೆ ಅಂದ್ರೆ ಮುಖ್ಯವಾಗಿ ಸರ್ಕಾರಿ ನೌಕರರು ಬೀದಿಗಿಳಿದೆಯನ್ನು ಓಪಿಎಸ್ ಎಸ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹೌದು ಹೌದು ಬೀದಿಗಿಳಿದು ನಮಗೆ ಪಿ ಎಸ್ ಬೇಕು ಅಂತ ಹೇಳ್ತಾ ಇದೆ ಅಂದ್ರೆ ಓಲ್ಡ್ ಪೆನ್ಷನ್ ಸ್ಕೀಮ್ ಭಾರತ ಸ್ವಾತಂತ್ರ್ಯ ಆದ್ಮೇಲೆ ಸರ್ಕಾರದ ಮಟ್ಟದಲ್ಲಿ ಎಲ್ಲ ಇಲಾಖೆಗಳಲ್ಲಿ ಒ ಪಿ ಎಸ್ ಜಾರಿಯಾಯಿತು ನಂತರ ಏನಾಯಿತು ಅಂದರೆ ಎರಡು ಸಾವಿರದ ನಾಲ್ಕರ ವೇಳೆಗೆ ಎನ್ ಪಿ ಎಸ್ ಜಾರಿಗೆ ಬಂತು ಈಗ ಏನಾಗಿದೆ ಎನ್ ಪಿ ಎಸ್ ಜಾರಿಯಾಗಿ ಕೆಲ ವರ್ಷಗಳ ನಂತರ ಎನ್ ಪಿ ಎಸ್ ಬೇಡ ನಮಗೆ ಓ ಪಿ ಎಸ್ ಬೇಕು ಅನ್ನುವಂಥ ಒಂದು ವಾದ ಕೇಳಿ ಬರ್ತಾ ಇದೆ ಹಾಗಾಗಿ ಜನಸಾಮಾನ್ಯರೊಂದು ಕುತೂಹಲಯೇ ಏನಕ್ಕೆ ಓ ಪಿ ಎಸ್ ಬೇಕು ಎನ್ ಪಿ ಎಸ್ ಚೆನ್ನಾಗಿರುತ್ತಲ್ವಾ ಏನು ಅಂತ ಒಂದು ಪ್ರಶ್ನೆ ಓ ಪಿ ಎಸ್ನಲ್ಲಿ ಏನಿದೆ ಅಂತ ಹಾಂ ನಿಜ ಈಗ ಓ ಪಿ ಎಸ್ ಅಲ್ಲಿ ಏನಂದರೆ ಇದು ಡಿಫೈನ್ಡ್ ಪೆನ್ಷನ್ ಅಂತ ಹೇಳ್ತಾರೆ ಅಂದ್ರೆ ರಿಟೈರ್ಡ್ ಆದಮೇಲೆ ನಿಮಗೆ ಅಲ್ಲಿ ಪರ್ಟಿಕ್ಯುಲರ್ ನಿಮಗೆ ಮೊದಲೇ ಗೊತ್ತಿರುತ್ತೆ ಇಷ್ಟು ಪೆನ್ಷನ್ ಬರುತ್ತೆ ಅಂತ ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಅವರು ರಿಟೈರ್ಡ್ ಆಗೋ ಟೈಮಲ್ಲಿ ಒಂದು ಲಕ್ಷ ಮಾಸಿಕ ಸಂಬಳ ಇದೆ ಅಂತ ಇದ್ದರೆ ಅವರಿಗೆ ಅದರ ಐವತ್ತು ಪರ್ಸೆಂಟ್ದಷ್ಟು ಪೆನ್ಷನ್ ಸಿಗುತ್ತೆ ಅಂದರೆ ಐವತ್ತು ಸಾವಿರ ರೂಪಾಯಿ ಪೆನ್ಷನ್ ಸಿಗುತ್ತೆ ಆದರೆ ಎನ್ ಪಿ ಎಸ್ಸಲ್ಲಿ ಒಬ್ಬ ವ್ಯಕ್ತಿಗೆ ಖಚಿತವಾಗಿ ಮೊದಲೇ ಡಿಫೈನ್ಡ್ ಪೆನ್ಷನ್ ಇರೋಲ್ಲ ಅಂದರೆ ಯ ಅದು ಮಾರ್ಕೆಟ್ ಆಧಾರ ಆಗಿರುತ್ತೆ ಅದರಲ್ಲಿ ಬಂದಂಥ ಆದಾಯವನ್ನು ಅವಲಂಬಿಸಿ ಪಿಂಚಣಿಯಲ್ಲಿ ವ್ಯತ್ಯಾಸ ಆಗುವಂಥದ್ದು ಹಾಗಾಗಿ ನಮಗೆ ಈ ಸರ್ಕಾರಿ ಉದ್ಯೋಗಸ್ಥರು ಏನು ಹೇಳ್ತಾ ಇದ್ದಾರೆ ಅಂದರೆ ಒ ಪಿ ಎಸ್ಸಲ್ಲಿ ಅಲ್ಲಿ ಫಿಕ್ಸಡ್ ಆಗಿರುತ್ತೆ ಪೆನ್ಷನ್ನು ಇಷ್ಟೇ ಬರುತ್ತೆ ಅಂದರೆ ಮೊದಲೇ ನಮಗೆ ಲೆಕ್ಕಾಚಾರ ಮಾಡೋಕ್ಕಾಗುತ್ತೆ ಹಾಗಾಗಿ ನಮಗೆ ಒ ಪಿ ಎಸ್ನೇ ಕೊಟ್ಟು ಕೊಟ್ಬಿಡಿ ಅಂತ ಅವರು ಒತ್ತಾಯ ಮಾಡ್ತಾ ಇರುವಂಥದ್ದು ಆದರೆ ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ ಇದರಿಂದ ತನಗೆ ಆರ್ಥಿಕವಾಗಿ ಹೊರೆಯಾಗುವ ಕಾರಣ ಇರೋದ್ರಿಂದ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಹಿಂದಿಟ್ಟು ಇರುವಂಥ ಅದೇ ಸಂದರ್ಭ ಸರ್ಕಾರಗಳಿಗೆ ಒಂದು ಒಂದು ಸಂಕಷ್ಟದ ಪರಿಸ್ಥಿತಿ ಅಥವಾ ಸಂದಿಗ್ಧದ ಪರಿಸ್ಥಿತಿ ಕೂಡ ಉಂಟಾಗಿದೆ ಏನಂತಂದರೆ ಅನೇಕ ರಾಜ್ಯಗಳಲ್ಲಿ ಇದು ಒಂದು ರಾಜಕೀಯ ವಿವಾದವಾಗಿ ಪರಿವರ್ತನೆ ಆಗ್ತಾ ಇದೆ ಹಾಗೂ ಇದು ಸರ್ಕಾರಿ ನೌಕರರದ್ದು ಲಕ್ಷಾಂತರ ಮಂದಿ ಇರೋದರಿಂದ ಅದು ಒಂದು ವೋಟ್ ಬ್ಯಾಂಕ್ ಆಗಿರೋದ್ರಿಂದ ಅವರ ಒಂದು ಕಳವಳಗಳನ್ನು ಬಗೆಹರಿಸುವುದು ಕೂಡ ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ ಹಾಗಾಗಿ ಸರ್ಕಾರ ಒಂದು ಇಕ್ಕಟ್ಟಿನ ಸಂದರ್ಭವನ್ನು ಈಗ ಎದುರಿಸ್ತಾ ಇದೆ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅನ್ನುವಂಥ ಒಂದು ಇಶ್ಯೂ ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ಈಗ ತಲೆದೋರಿದೆ ಈ ಈ ವಿಷಯ ರಾಜಕೀಯ ಸ್ವರೂಪ ಪಡೆದುಕೊಂಡಿರುವ ಕಾರಣದಿಂದಾಗಿ ಈಗಾಗಲೇ ಕೆಲವು ರಾಜ್ಯಗಳು ಏನು ಮಾಡಿದೆ ಅಂದರೆ ಓ ಪಿ ಸಿಗೆ ಹಿಂತಿರುಗಿಸುವಂಥದ್ದು ಮತ್ತು ಓ ಪಿ ಎಸ್ನ ಜಾರಿ ಮಾಡಿರುವಂಥದ್ದು ಅಂದರೆ ಸರ್ ಓ ಪಿ ಎಸ್ ರದ್ದಾಗಿದ್ಯಾಾಗ ಅಂತ ನೀವು ಹೇಳ್ತಾ ಇದ್ರಿ ಸರ್ಕಾರಕ್ಕೆ ಇದರಿಂದ ಹೊರೆಯಾಗುತ್ತೆ ಅಂತ ಯಾವ ರೀತಿ ಹೊರೆ ಆಗಬಹುದು ಹಾಂ ಈಗ ನಾನು ಮೊದಲನಾಗಿ ಹೇಳೋದಿದ್ರೆ ಓಲ್ಡ್ ಪೆನ್ಷನ್ ಸ್ಕೀಮ್ ರದ್ದಾಗಿದ್ದು ಎರಡು ಸಾವಿರ ನಾಲ್ಕರಲ್ಲಿ ಎರಡು ಸಾವಿರದ ನಾಲ್ಕರ ಜನವರಿ ಒಂದರಿಂದ ಎನ್ ಪಿ ಎಸ್ ಶುರು ಆಯಿತು ಅದಕ್ಕಿಂತ ಇದ್ದದ್ದು ಓ ಪಿ ಎಸ್ ಈಗ ಈ ಒ ಪಿ ಎಸ್ಸಲ್ಲಿ ಎಲ್ಲ ನೌಕರ ನಾನು ಈಗಾಗಲೇ ಹೇಳಿದಂತೆ ಅದನ್ನು ಮತ್ತೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇರುವಂಥದ್ದು ಇದು ಒಂದು ಹೋರಾಟದ ರೂಪ ಪಡಿತಾ ಇಂಥದ್ದು ಕೂಡ ನಾನು ಹೇಳಿದೆ ಎಲ್ಲಿ ಪಡೀತಾ ಇದೆ ಮುಖ್ಯವಾಗಿ ಓ ಪಿ ಎಸ್ ಎಲ್ಲಿ ವಾಪಸ್ ಬಂದಿದೆ ಅಂತ ಹೇಳಿದ್ರೆ ಹಿಮಾಚಲ ಪ್ರದೇಶ ಜಾರ್ಖಂಡ್ ಪಂಜಾಬ್ ಛತ್ತೀಸ್ಗಢ ಮತ್ತು ರಾಜಸ್ಥಾನದಲ್ಲಿ ಸರ್ಕಾರಗಳು ಈ ಒತ್ತಡಕ್ಕೆ ಮಣಿದು ಪುನಃ ಓ ಪಿ ಎಸ್ ಅನ್ನು ಜಾರಿಗೆ ಅಂದರೆ ಅಲ್ಲೆಲ್ಲ ಕಾಂಗ್ರೆಸ್ಸು ಆಡಳಿತದಲ್ಲಿದ್ದಂತಹ ರಾಜ್ಯಗಳಲ್ಲಿ ಮುಖ್ಯವಾಗಿ ಅವರು ಓ ಪಿ ಎಸ್ಸಿಗೆ ಬಂದಿದ್ದಾರೆ ಆದರೆ ಈ ಒ ಪಿ ಎಸ್ ಅನ್ನು ರದ್ದುಪಡಿಸಿ ಎನ್ ಪಿ ಎಸ್ ಅನ್ನು ತರಬೇಕು ಅನ್ನುವಂತಹ ಒಂದು ಪರಿಕಲ್ಪನೆ ಅದು ಕೇವಲ ಯಾವುದೇ ಒಂದು ಸರ್ಕಾರಕ್ಕೆ ಒಂದು ಪಕ್ಷದ ಸರ್ಕಾರಕ್ಕೆ ಸೀಮಿತ ಆಗಿದ್ದಂತಹ ಕಾನ್ಸೆಪ್ಟ್ ಅಲ್ಲ ಅದು ಈ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತರಿಂದಲೂ ಕೂಡ ಆ ಬಗ್ಗೆ ಒಂದು ಚರ್ಚೆ ಶುರು ಆಗಿತ್ತು ತೊಂಬತ್ತರಲ್ಲಿ ಭಾರತ ಉದಾರೀಕರಣಕ್ಕೆ ತೆರೆದುಕೊಂಡ ನಂತರ ಈ ಚರ್ಚೆ ಬಹಳ ವ್ಯಾಪಕವಾಗಿ ಶುರುವಾಯಿತು ಅಂದರೆ ಸರ್ಕಾರಕ್ಕೆ ಇದರ ಆರ್ಥಿಕ ಹೊರೆಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು ಇಲ್ಲದೆ ಹೋದರೆ ಅಭಿವೃದ್ಧಿ ಯೋಜನೆಗಳಿಗೆ ಹಣದ ಕೊರತೆ ಆಗುತ್ತೆ ಸಂಪನ್ಮೂಲ ಕೊರತೆ ಆಗುತ್ತೆ ಅನ್ನುವಂಥದ್ದು ಈ ವಾದದಲ್ಲಿ ಕೆಲವೊಂದು ಹುರುಳು ಇರುವುದಂತೂ ಹೌದು ಹಾಗಾಗಿ ಇದನ್ನು ಜಾರಿ ಮಾಡುವುದಕ್ಕೆ ಅನೇಕ ತಜ್ಞರ ಸಲಹೆಗಳನ್ನು ಮುಖ್ಯವಾಗಿ ಆರ್ ಬಿ ಐ ಇರ್ಬೋದು ಫೈನಾನ್ಷಿಯಲ್ ಎಜುಕೇಷನ್ ಕ ಕಂಪ್ನಿಗಳಿರ್ಬೋದು ಇವರ ಒಂದು ಸಲಹೆಯನ್ನು ಪಡೆದುಕೊಂಡು ಜಾರಿ ಮಾಡುವಂಥದ್ದು ಕ್ರಮ ಈಗಾಗಲೇ ಆರ್ ಬಿ ಐ ಮತ್ತು ಸುಪ್ರೀಂ ಕೋರ್ಟ್ ಕೂಡ ಇದ್ರ ಬಗ್ಗೆ ಸಾಕಷ್ಟು ಸಮಾಲೋಚನೆ ಮಾಡಿ ಕಳವಳನ್ನು ಕೂಡ ವ್ಯತ್ಯಪಡಿಸುವಂಥದ್ದು ಆರ್ ಬಿ ಐ ಇತ್ತೀಚಿನ ಒಂದು ವರದಿಯಲ್ಲಿ ಈ ಇದನ್ನು ಜಾರಿ ಮಾಡೋದರಿಂದ ಸರ್ಕಾರಗಳಿಗೆ ಮುಖ್ಯವಾಗಿ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ರಾಜ್ಯಗಳಿಗೆ ಮತ್ತಷ್ಟು ಹೊರೆಯಾಗುತ್ತೆ ಅನ್ನೋಂಥ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಈಗ ಇನ್ನೊಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾದ್ರು ಸಾವಿರದ ಒಂಬೈನೂರ ಅರವತ್ತ ಒಂದರ ಭಾರತದಲ್ಲಿ ಹಿರಿಯ ನಾಗರಿಕರ ಸಂಖ್ಯೆ ಬಹಳ ಗಣನೀಯವಾಗಿ ಇರ್ತಾ ಇದೆ ಈಗ ನಮ್ಮ ದೇಶ ಯುವ ದೇಶ ಇಲ್ಲಿರುವಂಥವರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಜನ ಮೂವತ್ತು ವರ್ಷಕ್ಕಿಂತ ಕೆಳಗಿನವರು ಯುವಕರು ಇದ್ದಾರೆ ಸರಿ ಆದರೆ ವಯಸ್ಸು ಎಲ್ರಿಗೂ ಒಂದೇ ರೀತಿ ಇರೋದಲ್ವಲ್ಲ ವಯಸ್ಸು ಕಳೆದ ವರ್ಷ ವರ್ಷ ಹೋದಾಗೆ ವಯಸ್ಸು ಇರ್ತಾ ಇದೆ ಆವಾಗ ಏನಾಗುತ್ತೆ ನಮ್ಮ ದೇಶದಲ್ಲಿ ಕೂಡ ಹಿರಿಯ ನಾಗರಿಕರ ಸಂಖ್ಯೆ ಗಣನೀಯವಾಗಿ ಹೆಚ್ಚುತ್ತೆ ಉದಾಹರಣೆಗೆ ನಾನು ಹೇಳ್ದಿದ್ರೆ ಎರಡು ಸಾವಿರದ ಹನ್ನೊಂದರ ಜನಘಟನೆ ಪ್ರಕಾರ ಭಾರತದಲ್ಲಿ ಅರವತ್ತು ವರ್ಷ ದಾಟಿದವರ ಸಂಖ್ಯೆ ಆವಾಗ ಹತ್ತು ಕೋಟಿ ಇತ್ತು ವಿಶ್ವಸಂಸ್ಥೆಯ ಒಂದು ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಹಿರಿಯ ನಾಗರಿಕ ಸಂಖ್ಯೆ ಹದಿನೇಳು ಕೋಟಿಗೆ ಏರಿಕೆ ಆಗುತ್ತೆ ಅಂತ ಅಂದರೆ ಹೌದೌದು ಹೌದು ಏಳು ಕೋಟಿ ಸಂಖ್ಯೆ ಅರವತ್ತು ವರ್ಷ ಮೀರಿದವರು ಸಂಖ್ಯೆ ಜಾಸ್ತಿ ಆಗುತ್ತೆ ಮುಖ್ಯವಾಗಿ ಕೇರಳ ತಮಿಳುನಾಡು ಹಿಮಾಚಲ ಪ್ರದೇಶ ಆಂಧ್ರ ಪ್ರದೇಶ ಹೀಗೆ ಪಂಜಾಬ್ ಇಂತಹ ರಾಜ್ಯಗಳಲ್ಲಿ ಹಿರಿಯ ನಾಗರಿಕರ ಸಂಖ್ಯೆ ಬಹಳ ಗಣನೀಯವಾಗಿ ಆಲ್ರೆಡಿ ಇರುವಂಥದ್ದು ಹಾಗಾಗಿ ಅಲ್ಲೆಲ್ಲ ಕೂಡ ಅದು ಸೀರೆ ಇಡೀ ಭಾರತವನ್ನು ಹೇಳೋದಾದರೆ ಈ ಹಿರಿಯ ನಾಗರಿಕರು ನಿವೃತ್ತಿ ಆದ ಮೇಲೆ ಸಹಜವಾಗಿ ಅವರ ಆದಾಯ ಕಡಿಮೆ ಆಗುತ್ತೆ ಹಾಗಾಗಿ ಬಟ್ ಎಟ್ ದ ಸೇಮ್ ಟೈಮ್ ಏನಾಗುತ್ತೆ ಅವರ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ ಅದು ಔಷಧಿ ಇರ್ಬೋದು ಅಥವಾ ಮನೆ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು ಮದುವೆ ಇರ್ಬೋದು ಗೃಹ ಕೃತ್ಯಗಳಿರ್ಬೋದು ಹೀಗೆ ಅವರ ಖರ್ಚುಗಳು ಜಾಸ್ತಿ ಆಗುತ್ತೆ ಆದಾಯ ಕಡಿಮೆ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಅವರಿಗೆ ಸಾಮಾಜಿಕ ಭದ್ರತೆಯನ್ನು ಕಲ್ಪಿಸುವಂಥದ್ದು ಸರ್ಕಾರದ ಒಂದು ಹೊಣೆಗಾರಿಕೆಯೂ ಹೌದು ಜ ಇಡೀ ಜವಾಬ್ದಾರಿ ಕೂಡ ಹೌದು ಸಾಮಾಜಿಕ ಹೊಣೆಗಾರಿಕೆಯೂ ಹೌದು ಇದರಲ್ಲಿ ಕೇವಲ ಸರ್ಕಾರವನ್ನು ದೂರು ಕೂಡ ಪ್ರಯೋಜನ ಇಲ್ಲ ವ್ಯಕ್ತಿಗತವಾಗಿ ಪ್ರತಿಯೊಬ್ಬರು ಮಾಡಬೇಕಾದಂತಹ ಕೆಲವೊಂದು ಏನು ಏರ್ಪಾಡು ಅಥವಾ ವ್ಯವಸ್ಥೆ ಏನಿದೆ ಅದ್ರ ಬಗ್ಗೆ ನಾವು ಮುಂದೆ ಚರ್ಚೆ ಮಾಡೋಣ ಹೇಗೆ ಮಾಡ್ಬೋದು ಅಂತ ಬಟ್ ಅದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ ಇದನ್ನು ಕೇವಲವಾಗಿ ಯಾವುದಾದ್ರೂ ಸರ್ಕಾರಿ ಒಕ್ಕೂಟ ಮಾಡುವಂಥ ಪ್ರತಿಭಟನೆಯಿಂದಾಗಿ ತಮಗೆ ಮುಂದೆ ಈ ಸಮಸ್ಯೆ ಸಾಲ್ವ್ ಆಗುತ್ತೆ ಅಂತ ಯಾರಾದರೂ ಭಾವಿಸಿದರೆ ಅದು ತಪ್ಪಾಗುತ್ತೆ ಯಾಕಂತಂದರೆ ಈಗ ಉದಾಹರಣೆಗೆ ಒಂದು ಹೇಳಿದರೆ ಒ ಆರ್ ಒ ಪಿ ಅಂತ ಒಂದು ಸ್ಕೀಮ್ ಇದೆ ಅದು ಸಶಸ್ತ್ರ ಸೇನಾಪಡೆಯ ಸಿಬ್ಬಂದಿಗಳಿಗೆ ಕೊಡುವಂಥ ಪೆನ್ಷನ್ ಸ್ಕೀಮ್ ಅದು ಬಹಳ ವರ್ಷಗಳ ಕಾಲ ಅದನ್ನು ಜಾರಿ ಮಾಡಿರಲಿಲ್ಲ ಅನೇಕ ದಶಗಳ ನಂತರ ಅದನ್ನು ಮೋದಿ ಗೌರ್ಮೆಂಟ್ ಅದನ್ನು ಇತ್ತೀಚಿನ ವರ್ಷಗಳಲ್ಲಿ ಅದನ್ನು ಜಾರಿಗೆ ತಂತು ಹಾಗೂ ಸೇನಾಪಡೆಗೆ ಇದ್ದಂಥ ಆ ನಿವೃತ್ತ ಯೋಧರಿಗೆ ನಿವೃತ್ತ ಸೈನಿಕರಿಗೆ ಇದ್ದಂಥ ದೊಡ್ಡ ಬೇಡಿಕೆ ಈಡೇರಿದೆ ಆದರೆ ಮೊನ್ನೆ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅದ್ರ ಬಗ್ಗೆ ಪ್ರಕರಣ ನಡೀತಾ ಇದೆ ಏನಂದರೆ ಈ ಒರ್ ಓ ಪಿನಲ್ಲೂ ಕೂಡ ಒನ್ ಪೆನ್ಷನ್ ಒನ್ ಸ್ಕೀಮ್ನಲ್ಲೂ ಕೂಡ ಎಲ್ಲ ಸಿಬ್ಬಂದಿಗೆ ಈ ಕರೆಕ್ಟಾಗಿ ಪೇಮೆಂಟ್ ಆಗ್ತಾ ಇಲ್ಲ ಪೆನ್ಷನ್ ಹೋಗ್ತಾ ಇಲ್ಲ ಅನ್ನುವಂಥದ್ದು ಇದು ಅದಕ್ಕೆ ಸುಪ್ರೀಂ ಕೋರ್ಟ್ ಕಳವಳವನ್ನು ವ್ಯಕ್ತಪಡಿಸಿದೆ ಹಾಗಾಗಿ ಯಾವುದೇ ಸ್ಕೀಮ್ ಇರ್ಬೋದು ಓ ಆರ್ ಓ ಪಿ ಇರ್ಬೋದು ಓ ಪಿ ಎಸ್ ಇರ್ಬೋದು ಎನ್ ಪಿ ಎಸ್ ಇರ್ಬೋದು ಇಂಥದ್ದೇ ಅನ್ನುವಂಥ ಒಂದು ಖಾತರಿ ಇಂತಿಷ್ಟೇ ಆದಾಯ ಬರುತ್ತೆ ಅನ್ನುವಂಥ ಖಾತರಿ ಇಲ್ಲ ಹಾಗೂ ಅದು ಸಾಕಾಗುತ್ತಾ ಎನ್ನುವಂಥ ಎರಡನೇ ಪ್ರಶ್ನೆ ಯಾಕಂದರೆ ವರ್ಷ ವರ್ಷ ಹೋದಾಗೆ ಜನಜೀವನದ ಒಂದು ಖರ್ಚು ವೆಚ್ಚಗಳು ಜಾಸ್ತಿ ಆಗಿರೋದ್ರಿಂದ ಇದರಲ್ಲಿ ಎಲ್ಲರ ಜವಾಬ್ದಾರಿ ಕೂಡ ಇರುತ್ತೆ ಸರ್ಕಾರದ್ದು ಜವಾಬ್ದಾರಿ ಇರುತ್ತೆ ಅದೇ ರೀತಿ ವೈಯಕ್ತಿಕವಾಗಿ ಯಾರು ಅರ್ನಿಂಗ್ ಮಾಡ್ತಾರೆ ಎಲ್ರದ್ದು ಕೂಡ ದುಡಿಯುವ ಸಂದರ್ಭದಲ್ಲಿ ಅವ್ರು ಏನು ಮಾಡಬೇಕು ಭವಿಷ್ಯದ ಇಳಿಗಾಲದ ವಯಸ್ಸಿನಲ್ಲಿ ಪೆನ್ಷನ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಕೇರ್ ತೊಗೊಳ್ಬೇಕಾಗತ್ತೆ ಇಲ್ದೆ ಹೋದರೆ ಕಡಾಖಂಡ್ ಕಷ್ಟ ಆಗುತ್ತೆ ಈಗ ನಾವು ಓ ಪಿ ಎಸ್ ನೀವು ಹೇಳಿದ್ರಿ ಏನು ಅಂತ ಅದರ ಬಗ್ಗೆ ಕೇಳಿದ್ರಿ ಇದು ನೋಡಿ ಭಾರತದಲ್ಲಿ ಒಂದು ಸಂಕೀರ್ಣವಾದ ಪಿಂಚಣಿ ವ್ಯವಸ್ಥೆ ಇರುವಂಥದ್ದು ಮುಖ್ಯವಾಗಿ ಹಿರಿಯ ನಾಗರಿಕರಿಗೆ ಭಾರತದಲ್ಲಿ ಕೆಲವೊಂದು ಯೋಜನೆಗಳಿದೆ ಆಲ್ರೆಡಿ ಬಡವರಿಗೆ ಪೆನ್ಷನ್ ನೀಡುವಂಥ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಒಂದು ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆಂಟ್ ಪ್ರೋಗ್ರಾಮ್ ಇದೆ ಎನ್ ಪಿ ಎಸ್ ಇದೆ ಪ್ರತಿ ತಿಂಗಳು ಹೌದೌದು ಹೌದು ಅದರಲ್ಲಿ ಸಿಗುತ್ತೆ ಎನ್ ಪಿ ಎಸ್ ಇದೆ ಮತ್ತು ಎಸ್ ಅನ್ನು ಈಗ ರದ್ದುಪಡಿಸಿರುವಂಥದ್ದು ಅದ್ರ ಬಗ್ಗೆ ಒತ್ತಾಯ ನಡೀತಾ ಇರುವಂಥದ್ದು ಆಮೇಲೆ ಅಟಲ್ ಪೆನ್ಷನ್ ಸ್ಕೀಮ್ ಅಂತ ಇದೆ ಹೀಗೆ ಕೆಲವೊಂದು ಯೋಜನೆಗಳನ್ನು ಸರ್ಕಾರ ಮಾಡಿರುವಂಥದ್ದು ಈ ಎಲ್ಲ ಪಿಂಚಣಿ ಯೋಜನೆ ಸುತ್ತಮುತ್ತ ಕೂಡ ಒಂದು ವಿವಾದಗಳು ವಿವಾದ ವಿವಾದರಹಿತವಾದಂಥ ಪೆನ್ಷನ್ ಸ್ಕೀಮ್ ಇಲ್ಲಿ ಇಲ್ವೇ ಇಲ್ಲ ನಮ್ಮ ಭಾರತದಲ್ಲಿ ಅದಂದ್ರೆ ಅದರಲ್ಲಿ ಕಾಣುವಂಥ ಕೊರತೆ ಇರ್ಬೋದು ಇನ್ನಷ್ಟು ಸುಧಾರಣೆ ಆಗಬೇಕು ಖಾತರಿಯಾದ ಆದಾಯ ಸಿಗ್ತಾ ಇಲ್ವಂಥದ್ದು ಖಾತರಿಯಾದ ಆದಾಯ ಕೊಟ್ಟರೆ ಸರ್ಕಾರಕ್ಕೆ ಸಮಸ್ಯೆ ಆಗುತ್ತೆ ಅನ್ನೋದ್ ಬೊಕ್ಷ ಆಗುತ್ತೆ ಬೇರೆ ಉಳಿದ ಖರ್ಚುಗಳಿಗೆ ಹಣ ಇಲ್ಲ ಅನ್ನುವಂಥದ್ದು ಈ ರೀತಿ ಒಂದು ಮನೆಯಲ್ಲಿ ನೀವು ಗಮಿಸುವುದು ಒಂದು ಸಾಮಾನ್ಯ ಮಧ್ಯಮ ವರ್ಗದ ಮನೆಯಲ್ಲಿ ಕೂಡ ನೀವು ಚರ್ಚೆ ಮಾಡಿದ್ರೆ ಮಂತ್ಲಿ ಬಜೆಟ್ ಅಂತ ಮಾಡ್ತಾರೆ ಅಲ್ಲಿ ಯಾವ್ಯಾವದಕ್ಕೆ ಎಷ್ಟೆಷ್ಟು ದುಡ್ಡು ಕೊಡಬೇಕಂತ ಒಂದು ಲೆಕ್ಕಾಚಾರ ಮಾಡ್ತಾರೆ ಅಲ್ಲೂ ಕೂಡ ಕಲ್ಮೆ ಚರ್ಚೆ ಆಗುತ್ತೆ ಬಟ್ಟೆ ಬೆರೆಗೆ ಎಷ್ಟು ಹಾಕಬೇಕು ಹೊರಗಡೆ ಹೋಗ್ಲಿಕ್ಕೆ ಎಷ್ಟು ದುಡ್ಡು ಸಿಂಹ ನೋಡ್ಲಿಕ್ಕೆ ಎಷ್ಟು ಬೇಕು ಆ ಥರ ಅದೇ ರೀತಿ ಕೂಡ ಸರ್ಕಾರಕ್ಕೆ ಈ ಪೆನ್ಷನ್ ಸ್ಕೀಮಗೆ ಕೊಡುವಂಥ ಹಣ ಕೂಡ ಇವತ್ತು ಬಹಳ ಒಂದು ಚರ್ಚೆಗೆ ಗ್ರಾಸ ಆಗಿರುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು ಒ ಪಿ ಎಸ್ನಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಅವರು ಕೊನೆಯ ನಿವೃತ್ತಿ ಆಗುವಾಗ ಅವರ ಕೊನೆಯ ತಿಂಗಳ ವೇತನದ ಐವತ್ತು ಪರ್ಸೆಂಟ್ ಅದನ್ನು ಪೆನ್ಷನ್ ಆಗಿ ಇಡುವಂಥದ್ದು ಒಂದು ವೇಳೆ ಅವರು ನಿಧನರಾದರೆ ಅವರ ಪತ್ನಿಯವರಿಗೆ ಆ ಪೆನ್ಷನ್ ಹೋಗುತ್ತೆ ಈ ರೀತಿ ಅದು ಫ್ಯಾಮಿಲಿ ಪೆನ್ಷನ್ ಅಂತ ಹೇಳ್ತಾರೆ ಆ ಥರ ಒಂದು ಸ್ಕೀಮ್ ಇದೆ ಅದರ ಜೊ ಈಗ ಎನ್ ಪಿ ಎಸ್ಸಲ್ಲಿ ಏನಾಗುತ್ತೆ ಅಂದರೆ ನಿಖರವಾಗಿ ಹೇಳೋಕ್ಕಾಗಲ್ಲ ಏನಂದರೆ ಎನ್ ಪಿ ಎಸ್ ಅಲ್ಲಿ ಉದ್ಯೋಗಿ ಕೂಡ ಕಡಬೇಕಾಗುತ್ತೆ ಆದರೆ ಓ ಪಿ ಎಸ್ ಅಲ್ಲಿ ಉದ್ಯೋಗಿ ಕಡಬೇಕಾಗಿಲ್ಲ ಉದ್ಯೋಗ ಬದಲು ಸರ್ಕಾರವೇ ಅದನ್ನು ಕೊಡುತ್ತೆ ಆದರೆ ಸರ್ಕಾರಕ್ಕೆ ಎಲ್ಲಿಂದ ದುಡ್ಡು ಬರುತ್ತೆ ಅಂತ ನೀವು ಕೇಳ್ಬೋದು ಸರ್ಕಾರಕ್ಕೆ ಜನಸಾಮಾನ್ಯರು ಅಥವಾ ಯಾರು ತೆರಿಗೆದಾರದಾರ ಆ ತೆರಿಗೆ ಹಣದಿಂದಲೇ ಟ್ಯಾಕ್ಸ್ ಪೇಯರ್ಸ್ ಹಣವನ್ನು ಬೆಳೆಸಿ ಸರ್ಕಾರ ಅದನ್ನು ಭರಿಸುವಂಥದ್ದು ಇಲ್ಲಿ ಟ್ಯಾಕ್ಸ್ ಪೇಯರ್ಸ್ ಮನೆ ಹೋಗೋದಿಲ್ಲ ಅದರ ಬದಲಿಗೆ ಅವರು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಶೇರ್ ಇರ್ಬೋದು ಬಾಂಡ್ ಇರ್ಬೋದು ಈಕ್ವಿಟಿ ಇರ್ಬೋದು ಹೀಗೆ ಅನೇಕ ವಿಧವಾದಂತಹ ಬಾಂಡ್ಗಳಲ್ಲಿ ಅಥವಾ ಅದನ್ನು ಸೆಕ್ಯೂರಿಟಿ ಈಕ್ವಿಟೀಸ್ ಅಂತ ಹೇಳ್ತಾರೆ ಅಲ್ಲಿ ಇನ್ವೆಸ್ಟ್ ಮಾಡಿ ಅದರಲ್ಲಿ ಬಂದಂತಹ ಹಣವನ್ನು ಇದರಲ್ಲಿ ಕೊಡ್ತಾರೆ ಹಾಗೂ ಪೆನ್ಷನ್ ಸ್ಕೀಮ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಎನ್ ಪಿ ಎಸ್ ಅನ್ನ ಚಾಲೂ ಮಾಡ್ತಾರೆ ಸರ್ ನೀವು ಹೇಳ್ತಾ ಇದ್ರಿ ಓ ಪಿ ಎಸ್ ಟೂ ತೌಸಂಡ್ ಫೋರ್ ಅಲ್ಲಿ ರದ್ದಾಗಿತ್ತು ಅದ ಆದ ಬಳಿಕ ಟೂ ತೌಸಂಡ್ ಫೋರ್ ಎನ್ ಪಿ ಎಸ್ ಜಾರಿ ಆಯಿತು ಅಂತ ಸೊ ಈ ಎನ್ ಪಿ ಎಸ್ ಅಂದ್ರೆ ಏನು ಇದರಿಂದ ಸರ್ಕಾರಕ್ಕೆ ಹೇಗೆ ಅಡ್ವಾಂಟೇಜ್ ಆಗುತ್ತೆ ಸರ್ಕಾರಿ ನೌಕರರು ಇದನ್ನು ಯಾಕೆ ಬೇಡ ಅಂತ ಹೇಳ್ತಾ ಇದ್ದಾರೆ ನಿರಾಕರಣೆ ಯಾಕೆ ಮಾಡ್ತಾ ಇದ್ದಾರೆ ಅಂತ ಈ ಎನ್ ಪಿ ಎಸ್ ಅನ್ನ ಎರಡು ಸಾವಿರದ ನಾಲ್ಕರಲ್ಲಿ ಎನ್ ಡಿ ಎ ಗೌರ್ಮೆಂಟ್ ಅನುಷ್ಠಾನಕ್ಕೆ ತಂದಿದ್ದು ಆದರೆ ಈ ಎನ್ ಪಿ ಎಸ್ ಏಕಾಕಿ ರಾತ್ರೋರಾತ್ರಿ ಬಂದಂತಹ ಯೋಜನೆ ಅಲ್ಲ ಅದಕ್ಕೂ ಮೊದಲು ಕೂಡ ಹಣಕಾಸು ಸಚಿವಾಲಯ ಅದಕ್ಕೆ ಬೇಕಾದಂತಹ ಒಂದು ದೀರ್ಘವಾದಂತಹ ಅಧ್ಯಯನವನ್ನು ಮಾಡಿತ್ತು ಹಾಗಾಗಿ ತದನಂತರ ಎನ್ ಪಿ ಎಸ್ ಜಾರಿಗೆ ಆದ ನಂತರ ಈ ಅದರ ಬಗ್ಗೆ ಈಗ ಇತ್ತೀಚಿನ ದಿವಸಗಳಲ್ಲಿ ಪರವಿರೋಧವಾದಂತಹ ಚರ್ಚೆ ಆಗ್ತಾ ಇದೆ ಈ ಎನ್ ಪಿ ಎಸ್ ಜಾರಿಗೆ ತರುವಂಥ ಸಂದರ್ಭದಲ್ಲಿ ಅಂದಿನ ಸರ್ಕಾರ ಇದರ ಬಗ್ಗೆ ಕಾರಣವನ್ನು ಹೇಳುವ ಸಂದರ್ಭದಲ್ಲಿ ಅದಕ್ಕೆ ಆದಂಥ ಬಜೆಟನ್ನು ಪ್ರಸ್ತಾಪ ಮಾಡಿತ್ತು ಇದರಿಂದಾಗಿ ತೊಂದರೆ ಆಗ್ತಾ ಇದೆ ಅನ್ನೋಂಥ ಅಂಶವನ್ನು ಪ್ರತಿಪಾದಿಸಿತ್ತು ಆದರೆ ಅಟ್ ದ ಸೇಮ್ ಟೈಮ್ ಗೌರ್ಮೆಂಟ್ ಏನು ಹೇಳ್ತಾ ಅಂದರೆ ಎನ್ ಪಿ ಎಸ್ಸು ಇದು ಸುಧಾರಿತ ಪೆನ್ಷನ್ ಸ್ಕೀಮ್ ಆಗಿದ್ದು ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋದರಿಂದ ಒ ಪಿ ಎಸ್ಗಿಂತಲೂ ಹೆಚ್ಚಿನ ಆದಾಯ ಸಿಗುತ್ತೆ ಅಂತ ಅಂದರೆ ಉದಾಹರಣೆಗೆ ಈಗ ಒಬ್ಬ ವ್ಯಕ್ತಿ ರಿಟೈರ್ಡ್ ಆಗುವಾಗ ಒಂದು ಲಕ್ಷ ಸಂಬಳ ಇದ್ದರೆ ಅವರಿಗೆ ಐವತ್ತು ಸಾವಿರ ರೂಪಾಯಿ ಓ ಪಿ ಎಸ್ಸಲ್ಲಿ ಬರುತ್ತೆ ಎನ್ ಪಿ ಎಸ್ಸಲ್ಲಿ ಎಷ್ಟು ಬರುತ್ತೆ ಎನ್ ಪಿ ಎಸ್ ಅಲ್ಲಿ ಎಷ್ಟು ಬರುತ್ತೆ ಅಂತ ನಿಖರವಾಗಿ ಹೇಳಕ್ಕಾಗೋದಿಲ್ಲ ಯಾಕಂದರೆ ಮಾರ್ಕೆಟ್ ಲಿಂಕ್ ಇರೋದ್ರಿಂದ ಮಾರ್ಕೆಟ್ ಆದರೆ ಐವತ್ತು ಸಾವಿರಲ್ಲ ಅರುವತ್ತು ಸಾವಿರನೂ ಸಿಗ್ಬೋದು ಅಕಸ್ಮಾತ್ ಮಾರ್ಕೆಟ್ ಕೊಲಾಪ್ಸ್ ಆಗಿ ಅಂದರೆ ಹೆಚ್ಚು ಕಮ್ಮಿ ಆದರೆ ಕಡಿಮೆಯೂ ಬರ್ಬೋದು ಐವತ್ತು ಸಾವಿರನ ಕಡಿಮೆ ಆದರೆ ಇತಿಹಾಸದ ಒಂದು ಇದನ್ನು ಗಮನಿಸಿದರೆ ಆರ್ಥಿಕ ತಜ್ಞರು ಏನು ಹೇಳ್ತಾರೆ ಅಂದರೆ ಎನ್ ಪಿ ಎಸ್ಸಲ್ಲಿ ಓ ಪಿ ಎಸ್ಸಿಗಿಂತಲೂ ಹೆಚ್ಚಿನ ಆದಾಯ ಬರುತ್ತೆ ಆದರೆ ಅದಕ್ಕೊಂದು ಕಂಡೀಷನ್ ಹೇಳ್ತಾರೆ ಆದರೆ ಅನ್ನುವಂಥದ್ದು ಆದರೆ ಅಂದರೆ ಕಂಡೀಷನ್ಸ್ ಅಪ್ಲೈ ಹೌದು ಏನು ಕಂಡೀಷನ್ ಅಪ್ಲೈ ಅಂತಂದರೆ ದೀರ್ಘಕಾಲೀನವಾಗಿ ಹೂಡಿಕೆ ಮಾಡಬೇಕು ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿ ಅವರು ಸರ್ಕಾರಿ ಉದ್ಯೋಗಕ್ಕೆ ಸೇರದೇ ಲೇಟು ಆವಾಗ ಸಹಜವಾಗಿ ಅವರಿಗೆ ಅರವತ್ತು ವರ್ಷ ಆದಾಗ ಅಕ್ಯುಮುಲೇಟ್ ಆಗಿರುವಂಥ ಹಣ ಎನ್ ಪಿ ಎಸ್ ಖಾತೆಯಲ್ಲಿ ಕಡಿಮೆ ಆಗುತ್ತೆ ಆವಾಗ ಅವರ ಪೆನ್ಷನ್ ಕೂಡ ಕಡಿಮೆ ಆಗುತ್ತೆ ಆದರೆ ಒಬ್ಬ ವ್ಯಕ್ತಿ ಸುದೀರ್ಘ ಕಾಲ ಉದ್ಯೋಗದಲ್ಲಿದ್ದರೆ ಅಥವಾ ಇನ್ವೆಸ್ಟ್ಮೆಂಟನ್ನು ಎಮ್ ಎನ್ ಪಿ ಎಸ್ ಎಲ್ಲ ಮಾಡಿದರೆ ಅವರಿಗೆ ಸಿಗುವಂಥ ಇದು ಏನು ಫಿಕ್ಸಡ್ ಆಗಿರೋದಲ್ಲ ಪೆನ್ಷನ್ ಅದು ಒ ಪಿ ಎಸ್ ಇಂದಲೂ ಹೆಚ್ಚಾಗುವಂಥ ಎಲ್ಲ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಪ್ಲಸ್ ಮತ್ತು ನೆಗೆಟಿವ್ ಪಾಯಿಂಟ್ ಎರಡು ಕೂಡ ಎನ್ ಪಿ ಎಸ್ಸಲ್ಲಿ ಇದೆ ಆದ್ದರಿಂದಲೇ ಸರ್ಕಾರ ಇವತ್ತು ಒ ಪಿ ಎಸ್ಸು ಬಹಳ ಗಂಭೀರವಾದಂಥ ಒಂದು ಚುನಾವಣಾ ವಿಷಯವಾಗಿ ಪರಿವರ್ತನೆ ಆಗ್ತಾ ಇರೋದು ಬಹಳ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದೆ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಅದು ಬಿ ಜೆ ಪಿ ಆಡಳಿತ ಇರ್ಬೋದು ಅದು ಇತರ ಪಕ್ಷಗಳು ಆಡಳಿತ ಇರುವಂಥ ರಾಜ್ಯ ಸರ್ಕಾರ ಇರ್ಬೋದು ಬಹಳ ಯೋಚನೆ ಮಾಡ್ತಾ ಒಂದು ಹೆಜ್ಜೆಯನ್ನು ಇಡಲಿಕ್ಕೆ ಇದ್ದಾವೆ ಯಾಕಂತಂದರೆ ಇದರ ಇಂಪ್ಲಿಮೆಂಟೇಷನ್ನು ಅಷ್ಟು ಈಸಿ ಅಲ್ಲ ಒಂದು ಕಡೆ ಇದರ ಹೊರೆ ಆಗುವಂಥದ್ದು ಇನ್ನೊಂದು ಕಡೆ ಇದಕ್ಕೆ ಪರ್ಯಾಯ ಏನು ಮಾಡ್ಬೋದು ಎನ್ ಪಿ ಎಸ್ಸನ್ನು ಅನ್ನು ಹೇಗೆ ಇಂಪ್ರೂವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಸರ್ಕಾರದ ನಿಟ್ಟಿನಲ್ಲಿ ಒಂದು ಯೋಚನೆ ನಡೀತಾ ಇರುವಂಥದ್ದು ಅಂತ ನಾವು ಏನು ಹೇಳ್ಬೋದು ಆದರೆ ಇಲ್ಲಿ ಮುಖ್ಯವಾಗಿ ಏನಂತಾರೆ ಸರ್ಕಾರದ ಹೊರೆ ಇಷ್ಟಾಗುತ್ತೆ ಅಂತ ನಾವು ಗಮನಿಸಿದರೆ ಇದಕ್ಕೊಂದು ಕ್ಯಾಲ್ಕುಲೇಷನ್ ಹೌದು ಸರ್ ಸರ್ಕಾರ ಪಿಂಚಣಿಯನ್ನ ಹೇಗೆ ಪಾವತಿ ಮಾಡುತ್ತೆ ಈಗ ಪಿ ಎಸ್ ಅನ್ನ ಮತ್ತೆ ಜಾರಿಗೆ ತಂದ್ರೆ ಸರ್ಕಾರ ಹೇಗೆ ಹೊರೆಯನ್ನ ಅನುಭವಿಸಬೇಕಾಗತ್ತೆ ಅಂತ ನಿಜ ನಾನು ಈ ಬಗ್ಗೆ ಒಂದು ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಅನ್ನುವಂಥ ಸಂಸ್ಥೆ ಅದು ಖಾಸಗಿ ಸಂಸ್ಥೆ ಅದು ಸರ್ಕಾರದ ಪ್ರಾಯೋಜಿತ ಅಲ್ಲ ಆದರೆ ಪೆನ್ಷನ್ ಮತ್ತು ಹಣಕಾಸು ಸಂಬಂಧ ವಿಷಯವಾಗಿ ಅದೊಂದು ಸಂಶೋಧನೆ ಮಾಡಿರುವಂಥ ಕಂಪ್ನಿ ಆದ್ದರಿಂದ ಅದರ ಅಂಕಿಅಂಶದ ಪ್ರಕಾರ ನಾನು ಇಲ್ಲಿ ಹೇಳ್ತೀನಿ ಪಿಂಚಣಿ ಸಲುವಾಗಿ ರಾಜ್ಯ ಸರ್ಕಾರಗಳ ವೆಚ್ಚ ವರ್ಷ ಏರಿಕೆ ಆಗ್ತಾ ಇದೆ ಆರಂಭದಲ್ಲಿ ರಾಜ್ಯದ ಆದಾಯದ ಹತ್ತು ಪರ್ಸೆಂಟನ್ನಷ್ಟು ಪೆನ್ಷನ್ ಅಮೌಂಟಿಗೆ ಹೋಗ್ತಾ ಇತ್ತು ಅಂತ ಈ ಸಿ ಎಮ್ ಐ ಅಂಕಿಅಂಶ ಹೇಳುತ್ತೆ ಅದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ವೇಳೆಗೆ ಇಪ್ಪತ್ತೈದು ಪರ್ಸೆಂಟಿಗೆ ಏರಿಕೆಯಾಗಿದೆ ಅಂದರೆ ಒಂದು ರಾಜ್ಯಕ್ಕೆ ಸಿಗುವಂಥ ತೆರಿಗೆ ಆಯದಲ್ಲಿ ಇಪ್ಪತ್ತ ಐದು ಪರ್ಸೆಂಟು ಬೇವಲ ಕೇವಲ ಸರ್ಕಾರಿ ಉದ್ಯೋಗಿಗಳ ಪೆನ್ಷನ್ಗೆ ಹೋಗುವಂಥದ್ದು ಇದು ನಿಜವಾಗಿಯೂ ಕೂಡ ಭಾಳ ದೊಡ್ಡ ಮೊತ್ತ ಇದನ್ನು ಕಡೆಗಣಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ನಮ್ಮ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಹೋಲಿಸಿದ್ರೂ ಕೂಡ ಸರ್ಕಾರಿ ಉದ್ಯೋಗಗಳ ಸಂಖ್ಯೆ ಕಡಿಮೆ ಎಲ್ಲರೂ ಕೂಡ ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಾರೆ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾರೆ ಸರ್ಕಾರಿ ಜಾಬ್ ಸಿಗುವುದು ಕಷ್ಟ ನಿಜ ಆದರೆ ಸರ್ಕಾರಿ ಸಂಖ್ಯೆಗಳ ಸಂಖ್ಯೆ ಕೂಡ ಕಡಿಮೆ ಹಾಗಾಗಿ ಈ ಕಡಿಮೆ ಸಂಖ್ಯೆಯಲ್ಲಿರುವ ಸರ್ಕಾರಿ ನೌಕರರಿಗೆ ಕಂಪೇರ್ ಟು ಅನ್ಆರ್ಗನೈಸ್ಡ್ ಸೆಕ್ಟರ್ ಇಷ್ಟೊಂದು ಅಮೌಂಟನ್ನು ಆದಾಯದಲ್ಲಿ ಇಪ್ಪತ್ತೈದು ಪರ್ಸೆಂಟ್ನಷ್ಟು ಖರ್ಚನ್ನು ಕೊಡಬೇಕಾ ಬೇಡವಾ ಅನ್ನುವಂಥದ್ದು ಪ್ರಶ್ನೆ ಯಾಕಂದರೆ ಇವರಿಗೆ ಈ ಬರೀ ಪೆನ್ಷನ್ಗೋಸ್ಕರ ಇಪ್ಪತ್ತೈದು ಪರ್ಸೆಂಟ್ ಎಕ್ಸ್ಪೆನ್ಸ್ ಹೋಗೋದಿದ್ದರೆ ಉಳಿದ ಖರ್ಚು ವೆಚ್ಚಗಳನ್ನು ನಿಭಾಯಿಸೋದು ಹೇಗೆ ಅನ್ನುವಂಥದ್ದು ಪ್ರಶ್ನೆ ಇಲ್ಲಿ ಈಗಾಗಲೇ ನೋಡಿ ಹಿಮಾಚಲ ಪ್ರದೇಶ ರಾಜಸ್ಥಾನ ಛತ್ತೀಸ್ಗಢ ಮತ್ತು ಜಾರ್ಖಂಡ್ ಒ ಪಿ ಸಿ ಗೆ ಮೆರಡಿ ಬಂದಿದ್ದಾವೆ ಎಸ್ ಬಿ ಐ ಎಕೋ ವರದಿಯ ಪ್ರಕಾರ ಇದರಿಂದಾಗಿ ಆ ರಾಜ್ಯಗಳಿಗೆ ಮೂರು ಲಕ್ಷ ಕೋಟಿ ರೂಪಾಯಿ ಖರ್ಚಾಗುತ್ತೆ ನೋಡಿ ಮೂರು ಲಕ್ಷ ಕೋಟಿ ಅಂದ್ರೆ ಕರ್ನಾಟಕದ ಇಡೀ ವರ್ಷದ ಬಜೆಟ್ ಒಂದು ಕರ್ನಾಟಕ ಅಂತ ಇಡೀ ರಾಜ್ಯ ಬಜೆಟ್ ಅನ್ನು ಪೆನ್ಷನ್ಗೆ ಕೊಟ್ಟರೆ ಹೇಗೆ ಸರ್ವೈವ್ ಆಗುತ್ತೆ ಬೇರೆ ವಲಯಗಳಿಗೆ ಹಿನ್ನಡೆ ಆಗೋದಿಲ್ವಾ ಅನ್ನುವಂಥದ್ದು ಪ್ರಶ್ನೆ ಅದು ಒಂದು ಸವಾಲು ಈಗ ನೋಡಿ ಇನ್ನೊಂದು ಲೆಕ್ಕ ಸಿ ಎಮ್ ಐ ಹೇಳುತ್ತೆ ಎಲ್ಲ ರಾಜ್ಯಗಳು ಒಂದು ವೇಳೆ ಓ ಪಿ ಎಸ್ಗೆ ಮರಳಿ ಬಂದರೆ ಸರ್ಕಾರದ ಬೊಕ್ಕಸಕ್ಕೆ ಎಷ್ಟು ಖರ್ಚಾಗುತ್ತೆ ಅಂದರೆ ಮೂವತ್ತ ಒಂದು ಲಕ್ಷ ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಂತ ಮೂವತ್ತ ಒಂದು ಲಕ್ಷ ಕೋಟಿ ಇಟ್ ಮೀನ್ಸ್ ಇಡೀ ದೇಶದ ಬಜೆಟ್ ಒಂದು ವರ್ಷದ ಬಜೆಟ್ ಆಗುತ್ತೆ ಅದಕ್ಕಿಂತ ಜಾಸ್ತಿ ಆಗುತ್ತೆ ಸೊ ಇಷ್ಟು ದೊಡ್ಡ ಮೊತ್ತದ ಅಮೌಂಟನ್ನು ಸರ್ಕಾರ ಹೇಗೆ ಓ ಪಿ ಎಸ್ ಕೊಟ್ಟರೆ ಪರಿಸ್ಥಿತಿ ಏನಾಗುತ್ತೆ ಇತರ ಆರ್ಥಿಕ ವೆಚ್ಚಗಳಿಗೆ ಎಲ್ಲಿಂದ ಹಣ ಬ ಹೊಂದಿಸಬೇಕು ತೆರಿಗೆ ಸಂಗ್ರಹ ಅಂತಹ ನಿರೀಕ್ಷಣಾ ಮಟ್ಟದಲ್ಲಿ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಹೇಗೆ ಇದನ್ನು ಅನುಷ್ಠಾನ ಮಾಡುವಂಥದ್ದು ಅನ್ನುವಂಥದ್ದು ಪ್ರಶ್ನೆ ಹಾಗಾಗಿ ಸಿ ಎಮ್ ಐ ನೀಡಿರುವಂತಹ ಅಂಕಿಅಂಶಗಳು ನಿಜಕ್ಕೂ ಬಹಳ ಗಾಬರಿ ಹುಟ್ಟಿಸುವಂಥದ್ದು ಹಾಗಾಗಿ ಮುಂದಿನ ದಿವಸಗಳಲ್ಲಿ ಸರ್ಕಾರಗಳಿರ್ಬೋದು ಆರ್ಥಿಕ ಚಿಂತಕರಿರ್ಬೋದು ಈ ಇಶ್ಯೂ ಬಗ್ಗೆ ಒಂದು ರೀತಿಯ ಅನ್ನು ಮಾಡಬೇಕಾದಂಥ ದೊಡ್ಡ ಜವಾಬ್ದಾರಿ ಸರ್ಕಾರದ ಮೇಲೆ ಇದೆ ವಿಸ್ತಾರ ನ್ಯೂಸ್ ジャナバラ。